ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಹನಾ ಫಾರ್ ಯು. ನನ್ನ ಹೆಸರು ತ್ರಿವೇಣಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚನ್ನು ಸುಲಭವಾಗಿ ಮತ್ತು ಬೇಗ ಯಾವ ರೀತಿ ಹಾಕಿ ಮುಗಿಸ್ಬೋದು, ಅದಕ್ಕೆ ಉಪಯೋಗ ಆಗುವಂತಹ ಒಂದು ಯೂಸ್ಫುಲ್ ಟಿಪ್ಪನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ಯಾರಿ ಕುಚ್ಚನ್ನು ಹಾಕುವಾಗ ಬೀಡ್ಸನ್ನು ಏರುವ ಹಂತ ಏನಿರುತ್ತೆ, ನಾವು ಆ ಹಂತದಲ್ಲಿ 4, 5, 6, 7, 9, 8 ಹೀಗೆ ವಿವಿಧ ನಂಬರ್ಸಲ್ಲಿ ನಾವು ಸಿಲ್ಕ್ ಥ್ರೆಡ್ಡನ್ನು ತೆಗೆದುಕೊಳ್ತೀವಿ. ಆ ಸಿಲ್ಕ್ ಥ್ರೆಡ್ಡನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವಾಗ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಭಾಳಷ್ಟು ಕುಚ್ಚು ವಿಡಿಯೋಸ್ಗಳಲ್ಲಿ ನಾನು 4 ಮತ್ತು 5, 6 ಎಳೆಗಳನ್ನು ತೆಗೆದುಕೊಂಡು ಹಾಕಿರುವಂಥದ್ದು ಹೆಚ್ಚು. ಅದನ್ನು ನಾನು ಯಾವ ರೀತಿ ತೆಗೆದುಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಧಾನವನ್ನು ಅನುಸರಿಸೋದ್ರಿಂದ ನೀವು ಸ್ಯಾರಿ ಕುಚ್ಚನ್ನು ಬೇಗ ಹಾಕಿ ಮುಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ. ಸೊ ನೋಡಿ, ನಿಮಗೆ ಇಲ್ಲಿ ಕಾಣ್ತಿದೆಯಾ ಈ ರೀತಿ ನಾನು ಸಿಲ್ಕ್ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ರೀತಿ ಸಿಲ್ಕ್ ಥ್ರೆಡ್ಡನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಇದನ್ನು ನಾವು ಈ ಥ್ರೆಡ್ಡನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮಂಚದ ಏನು ಸೈಡ್ ಸಪೋರ್ಟಿಂಗ್ಸ್ ಇರುತ್ತೆ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇವಾಗ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಇದು ಒಂದು ಎಳೆ ದಾರ ಇದೆ, ನಿಮಗೆ ಕಾಣ್ತಿರ್ಬೋದು. ಈ ಒಂದು ಎಳೆ ದಾರವನ್ನು ಮೊದಲಿಗೆ ಈ ಸೈಡ್ನಲ್ಲಿ ನಾನು ಸುತ್ಕೊತಾ ಇದ್ದೀನಿ. 3 ಸಲ ಸುತ್ಕೋಬೇಕು ಈ ರೀತಿ. ಓಕೆ, ಈ ರೀತಿ 3 ಸಲ ಸುತ್ಕೋತೀನಿ. ಯಾಕಂತ ಅಂದರೆ ಅದು ನಾವು ಸುತ್ತುವಾಗ ಬಿಚ್ಚು ಹೋಗಬಾರ್ದು, ಆ ಕಾರಣಕ್ಕೋಸ್ಕರ ನಾನು ಅಲ್ಲಿ ಮೊದಲಿಗೆ 3 ರೌಂಡನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಈ ಕಡೆ ಬರ್ತಾ ಇದ್ದೀನಿ. ನಾನಿಲ್ಲಿ ಈ ವಿಡಿಯೋದಲ್ಲಿ 4 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಹೀಗೆ 4 ಸುತ್ತನ್ನು ಸುತ್ಕೋಬೇಕು. 1 ನೋಡಿ, ಇಲ್ಲಿಂದ ದಾರ ಶುರುವಾಗಿ ಅಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಬಂದರೆ 1 ಸುತ್ತು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಾನು 4 ಸುತ್ತನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ 2, 3, 4. ಓಕೆ, ಇಲ್ಲಿಗೆ ಬಂದು ಆಯಿತು. ನಾನು ಇವಾಗ 4 ಎಳೆ ದಾರ ಆಗಿದೆ, ನಿಮಗೆ ಕಾಣ್ತಿರ್ಬೋದು. ನೋಡಿ, ಇದು 4 ಎಳೆ ದಾರ ಆಗಿದೆ ಇದು. ಸೊ ಇದನ್ನು ನಾನು ಕಟ್ ಮಾಡಿಕೊಂಡು ಮೀಡಿಯಂ ಸೈಜ್ ನೀಡಲ್ಗೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮೀಡಿಯಂ ಸೈಜ್ ನೀಡಲ್ಗೆ ನಾನು 4 ಎಳೆ ದಾರವನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀವಿ. ಸೇಮ್ ಇದೇ ಮಾದರಿಯಲ್ಲಿ ನೀವು 5, 6 ಎಳೆ ದಾರವನ್ನು ಸಹ ಇದೇ ರೀತಿ ನೀವು ತೆಗೆದುಕೊಳ್ಬೋದು. ಸೊ ನೋಡಿ, ನಾನು ಇಲ್ಲಿ ಇವಾಗ ಏನಿಲ್ಲಿ 4 ಎಳೆ ಇಲ್ಲಿ ಆಗಿರುತ್ತೆ. ಸೊ ಇಲ್ಲಿ ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಓಕೆ, ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡಿಕೊಂಡು ತೆಗೆದುಕೊಳ್ಬೇಕು. ಸೊ ತೆಗೆದುಕೊಂಡು ಈ ರೀತಿ ಇಟ್ಕೊಂಡು ಈ 4 ಎಳೆ ದಾರವನ್ನು ಸೂಜಿಗೆ ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ನೋಡಿ, ದಾರ ಇನ್ಸರ್ಟ್ ಆಯಿತು. ಇದನ್ನು ಇನ್ಸರ್ಟ್ ಮಾಡಿಕೊಂಡಾದ ನಂತರ ಈ ದಾರದ ಇದು ದಾರದ ಒಂದು ತುದಿ, ಇನ್ನು ಮತ್ತೊಂದು ಎಂಡು ಅಂತ್ಯದ ತುದಿ ಏನಿರುತ್ತೆ ಆ ತುದಿಗೆ ನಾವು ಈ ದಾರವನ್ನು ಸಮ ಮಾಡ್ಕೋಬೇಕು ಈ ರೀತಿ. ಈ ರೀತಿ ನಿಮಗೆ ಕಾಣ್ತಿರ್ಬೋದು ಇಲ್ಲಿ. ಓಕೆ, ಸೊ ಈ ರೀತಿ ಸಮ ಮಾಡ್ಕೋಬೇಕು ಈ ಎಂಡಲ್ಲಿ. ಈ ಎರಡೂ ದಾರದ ಎಡ್ಜಸ್ ಏನಿದೆ ಇವಾಗ ಸಮ ಆಗಿದೆ. ಇವಾಗ ಇದು 4 ಸ್ಟ್ಯಾಂಡ್ಸ್ ಆಫ್ ಅಂದರೆ 4 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು. ಬೀಡ್ಸನ್ನು ಹಾಕಿ ಹಾಕುವಂತಹ ಕುಚ್ಚು ಡಿಸೈನನ್ನು ಮಾಡಲಿಕ್ಕೆ ಇದು ದಾರ ತಯಾರಾಗಿದೆ. ಸೊ ಈ ರೀತಿ ಒಂದೇ ನೀಡಲಿಂದ ನಾವು ಫುಲ್ ಸ್ಯಾರಿ ಡಿಸೈನನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮಗೆ ಈ ರೀತಿ ಭಾಳಷ್ಟು ನೀಡಲ್ಸ್ನ ಅವಶ್ಯಕತೆ ಇರುತ್ತೆ. ಸೊ ಭಾಳಷ್ಟು ನೀಡಲನ್ನು ಯೂಸ್ ಮಾಡೋದ್ರಿಂದ ನಮಗೆ ಬೇಗ ಮತ್ತು ಅದನ್ನು ಒಂದೇ ಸಲ ಪ್ರಿಪೇರ್ ಮಾಡ್ಕೊಳೋದ್ರಿಂದ ನಾವು ಬೇಗ ಸ್ಯಾರಿ ಕುಚ್ಚನ್ನು ಹಾಕ್ಲಿಕ್ಕೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾನು ಉಳಿದ ನೀಡಲ್ಸ್ಗಳನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಕಾಣ್ತಿದೆಯಲ್ಲ, ನೋಡಿ, ನಾನು ಇವಾಗ ರೆಡಿ ಮಾಡ್ಕೊಂಡಿರುವಂತಹ ನೀಡಲ್ ಇಲ್ಲಿದೆ. ಇದನ್ನು ಸಹ ಇಲ್ಲಿಗೆ ನಾನು ಇನ್ಸರ್ಟ್ ಮಾಡ್ಕೋತೀನಿ ಈ ರೀತಿ. ಓಕೆ, ಸೊ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಕಾಣ್ತಿರ್ಬೋದು ನಿಮಗೆ ಒಂದು 10 ನೀಡಲ್ಸನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ನೀಡಲ್ಸನ್ನು ರೆಡಿ ಮಾಡ್ಕೊಳೋದು ಏನಿರುತ್ತೆ ಆಯಾ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಡಿಸೈನಿಗೆ ನಮಗೆ 14 ನೀಡಲ್ಸ್ವರೆಗೂ ಬೇಕಾಗುತ್ತೆ. ಒಂದೊಂದು ಡಿಸೈನ್ಗೆ ನಮಗೆ 8 ಅಥವಾ 9 ಬೇಕಾಗುತ್ತೆ. ಸೊ ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ನೀಡಲ್ಸನ್ನು ರೆಡಿ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗು ನೀವು ಮಿನಿಮಮ್ ಅಂತ ಅಂದರೆ ತುಂಬ ಜಾಸ್ತಿ ಬೀಡ್ಸನ್ನು ಹಾಕಿ ಮಾಡುವಂತಹ ನೀಡಲ್ಗೆ ನೀವು 14 ರಿಂದ 15 ರೆಡಿ ಮಾಡ್ಕೋಬೋದು. ಸ್ವಲ್ಪ ಕಮ್ಮಿ ನೀಡಲ್ಸ್ ಅವಶ್ಯಕತೆ ಇರುವಂತಹ ಡಿಸೈನ್ಸ್ಗೆ ನೀವು 8 ರಿಂದ 9 ನೀಡಲನ್ನು ಈ ರೀತಿ ರೆಡಿ ಮಾಡಿಕೊಂಡು ಬೀಡ್ಸನ್ನು ಏರಿಸಲಿಕ್ಕೆ ಕೆಲಸವನ್ನು ನೀವು ಪ್ರಾರಂಭ ಮಾಡ್ಕೋಬೋದು.
ಇದು ಏನಿದೆ, ಇದು ಇದು ಪಿಲ್ಲೋ, ಕಾಟನ್ ಪಿಲ್ಲೋಗೆ ನಾನು ಈ ರೀತಿ ರೆಡಿ ಮಾಡ್ಕೋತೀನಿ. ನಾನು ಏನು ವರ್ಕ್ ಮಾಡ್ತೀನಿ ಇದೇ ಮೆಥಡನ್ನು ನಾನು ಅನುಸರಿಸಿ ವರ್ಕ್ ಮಾಡೋದು. ಈ ರೀತಿ ಒಂದೇ ಬಾರಿಗೆ ಭಾಳಷ್ಟು ನೀಡಲ್ಗಳನ್ನು ಬಳಕೆ ಮಾಡಿಕೊಂಡು ನಾವು ದಾರವನ್ನು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ಕುಚ್ಚನ್ನು ಹಾಕಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇನ್ ಕೇಸ್ ಆಫ್ ನಿಮ್ಗೆ ಏನಾದ್ರು ನೀಡಲ್ಸ್ ಶಾರ್ಟೇಜ್ ಆಯಿತು ಅಂತ ಅಂದರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ಮೂರು ಅಥವಾ ನಾಲ್ಕು ಶಾರ್ಟೇಜ್ ಬಂತು ಅಂತ ಅಂದರೆ ನೀವು ಪುನಃ ರೆಡಿ ಮಾಡಿಕೊಂಡು ಉಪಯೋಗವನ್ನು ಮಾಡ್ಕೋಬೋದು. ಈ ವಿಧಾನವನ್ನು ಅನುಸರಿಸೋದ್ರಿಂದ ಕುಚ್ಚು ಡಿಸೈನನ್ನು ತುಂಬ ಬೇಗ ಹಾಕಿ ಫಿನಿಶ್ ಮಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಲಾಂಗ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡನ್ನು ಕುಚ್ಚು ಕಟ್ಟಲಿಕ್ಕೆ ಏನು ಬಳಸ್ತೀವಿ ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಕುಚ್ಚು ಡಿಸೈನನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅಲ್ಲಿ ಆ ವಿಡಿಯೋ ಇದೆ. ನೀವು ಅದನ್ನು ಸಹ ನೋಡಿ ಸೀರೆ ಕುಚ್ಚನ್ನು ಬೇಗ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳೊಂದಿಗೆ ತ್ರಿವೇಣಿ, ಬಾಯ್.